ಎಲ್ಲರಿಗೂ ನಮಸ್ಕಾರ. ಕಳೆದ 2 ವಾರದ ಮುಂಚೆ ಇದೇ ಜಮೀನಿನ ವಿಡಿಯೋ ಹಾಕಿದ್ದೆ. ಒಂದೇ ಜಮೀನಿನಲ್ಲಿ ಕಬ್ಬಿಣ ಜೊತೆ 10 ಹಲವು ತರಕಾರಿಗಳು ಅಂತೇಳಿ ವಿಡಿಯೋ ಹಾಕಿದ್ದೆ. ಅದನ್ನ ಈಗ ನೋಡ್ಬೋದು. 2 ವಾರದ ನಂತರ ಈರುಳ್ಳಿ, ಫ್ಲವರು, ಮೆಣಸು, ಟೊಮೆಟೊ, ಬದನೆ ಈ ಜಮೀನಿನಲ್ಲಿ ಯಾವ ರೀತಿ ಬಂದಿದೆ ಅಂತೇಳಿ. ಇದಕ್ಕಿಂತ ಮುಂಚೆ ಕೊತ್ತಂಬರಿ, ಸಬಸಿಗೆ ಇದೆಲ್ಲವನ್ನು ಹರ್ವೆಸ್ಟ್ ಮಾಡಿದ್ದೀವಿ. ಇನ್ನೊಂದು ವಿಶೇಷತೆ ಏನೆಂದರೆ, ಈ ಜಮೀನಿಗೆ ಯಾವುದೇ ರೀತಿಯ ರಾಸಾಯನಿಕ ಸ್ಪ್ರೇ ಮಾಡಿಲ್ಲ. ಅದರ ಜೊತೆಗೆ ಸಾವಯವನೂ ಯಾವುದೇ ರೀತಿಯ ಸ್ಪ್ರೇಯನ್ನು ಮಾಡಿಲ್ಲ. ಎಲೆಕೋಸು ಒಂದು ಬಿಟ್ಟರೆ ಮಿಕ್ಕಿದ ಯಾವುದೇ ಬೆಳೆಗೂ ರೋಗ ಬಂದಿಲ್ಲ. ಎಲೆಕೋಸಿಗೆ ಒಂದು 10 ಗಿಡದಲ್ಲಿ ಒಂದು ಎಲೆಕೋಸಿಗೆ ಕೀಡಿಯಾಗಿದೆ. ಅದನ್ನ ಹೊರತಾಗಿ ಬೇರೆ ಯಾವುದೇ ಬೆಳೆಗೆ ಯಾವುದೇ ತೆರನಾದ ರೋಗ ಇಲ್ಲ, ಕೀಟಬಾಧೆ ಇಲ್ಲ. ಜೊತೆಗೆ ಈ 1 ಎಕರೆ ಜಮೀನಿನಲ್ಲಿ 2 ವೆರೈಟಿಯ ಕಬ್ಬನ್ನು ನಾಟಿ ಮಾಡಿದ್ವಿ. ಒಂದು ವೆರೈಟಿ ಪಾಂಡೆಗಾಂವ್ 1501-2, ಅದಾದ ನಂತರ ವಿಸಿ ಮಂಡ್ಯ ಫಾರ್ಮ್ 517, ಇವೆರಡು ವೆರೈಟಿಯನ್ನು ಪ್ರಾಯೋಗಿಕವಾಗಿ ಬೆಳೆದಿದ್ದೀವಿ. ಟೊಮೆಟೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. 100 ಟೊಮೆಟೊ ಸಸಿ, 100 ಬದನೆ ಗಿಡ, ಇವನ್ನೆಲ್ಲವನ್ನು ಬಾರ್ಡರ್ ಕ್ರಾಪ್ ಆಗಿ ಹಾಕಿದ್ದೀವಿ. ಎಲೆಕೋಸು 1000 ಸಸಿನ ನಾಟಿ ಮಾಡಿದ್ವಿ. ಅದರಲ್ಲಿ ಅಂದಾಜು 100 ಸಸಿಗಳು ಗ್ರೋತು ಕಡಿಮೆ ಆಗಿದೆ. ಅದರ ಜೊತೆಗೇ ಕೀಟಬಾಧೆ ಇದೆ ಅದಕ್ಕೆ. ಅದನ್ನ ಬಿಟ್ಟರೆ ಮಿಕ್ಕಿದ 900 ಸಸಿಗೆ ಯಾವುದೇ ರೀತಿಯ ಕೀಟಬಾಧೆ ಇಲ್ಲ, ರೋಗ ಇಲ್ಲ. ಎಷ್ಟು ಹೊಲಸಾಗಿದೆ ಅಂಥೇಳಿ ನೋಡ್ಬೋದು. ಒಂದು ವೇಳೆ ಈ ಬೆಳೆಗೆ ರೇಟ್ ಸಿಗಲಿಲ್ಲ ಅಂದರೂ ನಾವು ರೂಟಾವೆಟ್ರಿಂದ ಇದನ್ನು ರೂಟಾವೆಟ್ರ್ ಹೊಡೆದು ಇಲ್ಲೇ ಜಮೀನಲ್ಲೇ ಮುಚ್ಚಿಗೆ ಮಾಡಿದರೆ ಅತ್ಯುತ್ತಮ ಗೊಬ್ಬರವನ್ನು ಪಡ್ಕೋಬೋದು. ಯಾಕಂದರೆ ನಾವು ಯಾವುದೇ ರೀತಿಯ ಹಾರ್ಮೋನ್ಸನ್ನು ಸ್ಪ್ರೇ ಮಾಡಿಲ್ಲ, ನಮ್ಮ ಖರ್ಚು ಕೂಡ ಅದರಿಂದ ಬಂದಿಲ್ಲ. ಧನ್ಯವಾದಗಳು.